ಇನ್ನು ಉಜಿರೆ ಸಮೀಪ ಬೈಕ್ ಒಂದರಲ್ಲಿ ಚಲಿಸ್ತಾ ಇದ್ದ ವೇಳೆ ಒಮ್ಮಿಂದೊಮ್ಮೆ ವಿಷಪೂರಿತ ಹಾವು ಪ್ರತ್ಯಕ್ಷವಾಗಿರುವಂತಹ ಘಟನೆ ನಡೆದಿದೆ. ಬಹಳ ದೊಡ್ಡ ಒಂದು ಅಪಘಾತ ಅನ್ನುವಂಥದ್ದು, ಇದರಿಂದ ತಪ್ಪಿರುವಂಥದ್ದು. ಉಜಿರೆ ಸಮೀಪ ಬೈಕ್ ಒಂದರಲ್ಲಿ ಚಲಿಸ್ತಾ ಇದ್ದಂತಹ ಸಂದರ್ಭ ವಿಷಪೂರಿತ ಹಾವೊಂದು ಬೈಕ್ನಿಂದ ಹೊರಬಂದು ಕೂದಲೆಲೆಯ ಅಂತರದಲ್ಲಿ ಭಾರಿ ದೊಡ್ಡ ಅನಾಹುತ ಒಂದು ತಪ್ಪಿರುವಂತಹ ಒಂದು ಘಟನೆ ನಡೆದಿದೆ. ಎಷ್ಟೋ ಸಲ ನಾವು ಜಾಗರೂಕರಾಗಿದ್ದರೂ ನಮ್ಮ ಕಲ್ಪನೆಗೂ ಮೀರಿ ಕೆಲವು ಅಪಾಯಗಳು ಎದುರಾಗ್ತಾ ಇರುತ್ತೆ. ಅಂಥದ್ದೇ ಒಂದು ಘಟನೆ ಇಂದು ಉಜಿರೆಯಲ್ಲಿ ನಡೆದಿದೆ. ಉಜಿರೆಯ ಸ್ಥಳೀಯ ನಿವಾಸಿ ಸಹನ್ ಎಂಬುವರು ತಮ್ಮ ಬೈಕಿನಲ್ಲಿ ತೆರಳ್ತಾ ಇದ್ದ ಸಂದರ್ಭ ತೊಡೆಯ ಸಂದಿಯಿಂದ ಹಾವೊಂದು ಹೊರಬಂದಿದೆ. ಕೂಡಲೇ ಎಚ್ಚೆತ್ತ ಇವರು ಬೈಕನ್ನು ರಸ್ತೆಯ ಬಳಿ ನಿಲ್ಲಿಸಿದ್ದಾರೆ. ಈ ಸಂದರ್ಭ ಈ ಹಾವು ಬೈಕ್ನ ಡೂಮ್ ಒಳಗೆ ಸೇರಿಕೊಂಡಿದೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ರಿಕ್ಷಾ ಚಾಲಕ ಲಿಂಗಪ್ಪ ನಾಯಕ ಹಾವನ್ನು ಬೈಕಿನಿಂದ ಹೊರತೆಗೆಯಲು ಪ್ರಯತ್ನಪಟ್ಟಿದ್ದಾರೆ. ಆದರೆ ಇದು ಸಾಧ್ಯವಾಗದ ನಿಟ್ಟಿನಲ್ಲಿ ಸ್ಥಳೀಯ ಬೈಕ್ ಮೆಕ್ಯಾನಿಕ್ ರೋಹಿತ್ ಇವರ ಸಹಾಯದ ಮೂಲಕ ಬೈಕಿನ ಡೂಮನ್ನು ತೆರವುಗೊಳಿಸಿ ಹಾವನ್ನು ಸುರಕ್ಷಿತವಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ಹಾವು ಹಾಗೂ ಇತರೆ ವಿಷ ಜಂತುಗಳು ಬೈಕ್, ಕಾರ್, ಇಂಜಿನ್ ಒಳಗೆ ಅಥವಾ ಶೂ ಮತ್ತು ಸಾಕ್ಸ್ ಒಳಗಡೆ ಸೇರಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಜಾಗರೂಕರಾಗಿರುವಂಥ ಒಂದು ಅವಶ್ಯಕತೆ ಇಲ್ಲಿ ಮುಖ್ಯವಾಗುತ್ತೆ. ವೇರೆ ಪತ್ತೊಂಡ್ ಕೂಲಿ ತುಲೆಗೆ ಅಲೇ ಎರಡು ಕೂಲಿ ಎರಡು ಕೂಲಿ ಎರಡು ಕೂಲಿ ರನ್ನಿಂಗ್ ಬಂದಾಗ ಬಿದೇ ಬರ್ತಾನೆ ಹಿಂದೆ ಹುಚ್ಚು ಫ್ಲೈನ್ ಅಲ್ಲೇ ಎಲ್ಲ ಕಾಲಿ ಅಡೆಗೆ ಬರ್ಕೊಂಡು ಬಂದು